ಇಂದು ನಾವೆಲ್ಲ ಕನ್ನಡಾಂಬೆಯ ಮಹೋತ್ಸವವನ್ನು ಆಚರಿಸಲು ನೆರೆದಿದ್ದೇವೆ. ಇಂದು ನಮ್ಮ ಕರುನಾಡಿನ ಸ್ಥಾಪನಾ ದಿನ. ಕರುನಾಡನ್ನು ಸ್ಥಾಪಿಸಲು ಸಾವಿರಾರು ಕನ್ನಡಿಗರು ಬಲಿದಾನವನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ಇದರ ಫಲವಾಗಿ ಎಲ್ಲ ಕನ್ನಡ ಮಾತನಾಡುವ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ 1956 ನವೆಂಬರ್ 1 ಮೈಸೂರು ರಾಜ್ಯ ಸ್ಥಾಪನಗೊಂಡಿತು. ತದಾದ ನಂತರ 1973 ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಹಚ್ಚ ಹಸಿರಿನ ಸುಂದರ ಬೆಟ್ಟಗಳ, ಪವಿತ್ರ ನದಿಗಳ, ಸ್ವಚ್ಛಂದ ಮನೋಭಾವಗಳ ನಾಡು, ಸಂಸ್ಕೃತಿಗೆ ತಾಯ್ನಾಡು, ಅದುವೇ ನಮ್ಮ ಕರುನಾಡು. ಬನ್ನಿ ಕನ್ನಡವನ್ನು ಉಳಿಸೋಣ, ಮಕ್ಕಳಲ್ಲಿ ಕನ್ನಡದ ಒಲವನ್ನು ಬೆಳೆಸೋಣ. ಕನ್ನಡವನ್ನೇ ಬಳಸಿ ಮಾತನಾಡಿ, ಮೊಳಗಲಿ ಕನ್ನಡದ ನಾದ, ಕನ್ನಡದ ಪದ ಎಂದು ಹೇಳುತ್ತಾ ಇವತ್ತಿನ ಈ ಸುಂದರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ದಿನ ಈ ಸುಂದರ ಆಚರಣೆಗೆ ಮೆರಗನ್ನು ಕೊಟ್ಟಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಅವರು ವೇದಿಕೆಯ ಮೇಲೆ ಆಗಮಿಸಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮನ ಮೈ ಮರೆಯುವುದು, ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ. ಎಲ್ಲರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಾಡಕವಿ ಕುವೆಂಪುರವರು ರಚಿಸಿದ ನಾಡಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ. ಯಾವುದೇ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಲು ವಿಘ್ನೇಶ್ವರನ ಅನುಗ್ರಹ ಮುಖ್ಯ. ವಿನಾಯಕನ ಪ್ರಾರ್ಥನೆ ಮಾಡಲು ಇದೀಗ ನಮ್ಮ ಶಾಲೆಯ ಮಕ್ಕಳನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಅತಿಥಿ ಸ್ವಾಗತ. ಅತಿಥಿ ದೇವೋ ಭವ ಎಂಬ ನಾಲ್ನುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ನಮ್ಮ ಶಾಲೆಯ ಶಿಕ್ಷಕಿಯಾದ ರವರನ್ನು ಸ್ವಾಗತ ಭಾಷಣವನ್ನು ಮಾಡಲು ಕೇಳಿಕೊಳ್ಳುತ್ತೇನೆ. ಅತಿಥಿಗಳನ್ನು ಸ್ವಾಗತಿಸಿದ ರವರಿಗೆ ಧನ್ಯವಾದಗಳು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಜ್ಯೋತಿ ತನ್ನ ಬೆಳಕನ್ನು ಎಲ್ಲೆಡೆ ಪಸರಿಸುವಂತೆ ನಾವು ಇಂದು ಕನ್ನಡದ ಕಂಪನ್ನು ದೀಪ ಬೆಳಗುವುದರ ಮೂಲಕ ಪಸರಿಸೋಣ. ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವ ಗಣ್ಯರಲ್ಲಿ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿ. ಕನ್ನಡ 6.5 ಕೋಟಿ ಭಾವನೆಗಳ ಧ್ವನಿ. ಸಾವಿರಾರು ವರ್ಷಗಳಿಂದ ಕನ್ನಡದ ಕಂಪು ಎಲ್ಲೆಡೆ ಹರಡುತ್ತಾ ಬಂದಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಿಗರ ಮಡಿಲಲ್ಲಿ ಇವೆ. ಕನ್ನಡದ ಬಗ್ಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲುವುದಿಲ್ಲ, ಧ್ವನಿ ನಿಲ್ಲುವುದಿಲ್ಲ, ವಿಷಯ ಮುಗಿಯುವುದಿಲ್ಲ. ಅಷ್ಟು ವಿಶಾಲ ಕನ್ನಡ, ಅಷ್ಟು ವಿಶೇಷ ನಮ್ಮ ಕನ್ನಡ. ಕನ್ನಡ ನಾಡಿನ ಉಗಮ, ಕರ್ನಾಟಕ ಏಕೀಕರಣ ಹಾಗೂ ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ಕುರಿತು ಮಾತನಾಡಲು ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ರವರು ಬರುತ್ತಿದ್ದಾರೆ. ರಾಜ್ಯೋತ್ಸವದ ಮಹತ್ವವನ್ನು ತಿಳಿಸಿದ ನಿಮಗೆ ಧನ್ಯವಾದಗಳು. ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳುವ ಹಾಗೆ ಸೂರ್ಯನ ರಶ್ಮಿಗೆ ಮೈ ಒಡ್ಡದಂತಹ ಒಂದು ವಸ್ತು ಕೂಡ ಈ ಪ್ರಪಂಚದಲ್ಲಿ ಇರುವುದಿಲ್ಲ. ಆದರೂ ಸೂರ್ಯನ ರಶ್ಮಿಯನ್ನು ಪಡೆಯದೆ ವಸ್ತುವಿದ್ದರೂ ಕೂಡ ಕಲಾವಿದನ ಒಳಗಣ್ಣಿಗೆ ನಿಲುಕದಂತಹ ವಸ್ತು ಇಲ್ಲವೇ ಇಲ್ಲ. ಕಲಾಕ್ಷೇತ್ರದಲ್ಲಿ ಎಲ್ಲಾ ಕಲಾವಿದರ ಕೊಡುಗೆ ಅಪಾರ ಹಾಗೂ ಚಿರಸ್ಮರಣೀಯ. ಅದೇ ದಾರಿಯಲ್ಲಿ ಹಲವಾರು ಮಂದಿ ತಮ್ಮ ಕನ್ನಡದ ಮೇಲಿನ ಪ್ರೇಮವನ್ನು ಅಭಿಮಾನದಿಂದ ಇಂದಿಗೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಎಲ್ಲೊಬ್ಬ ಕಲಾಭಿಮಾನಿ ತಮ್ಮ ಕನ್ನಡದ ಮೇಲಿನ ಪ್ರೀತಿಯನ್ನು ಕನ್ನಡದ ಕಿಚ್ಚನ್ನು ಹಚ್ಚಲು ಮುಂಬರುವ ಪೀಳಿಗೆಗೆ ಸಂದೇಶವನ್ನು ಕೊಡುವುದಕ್ಕಾಗಿ ನಮ್ಮ ನಿಮ್ಮೆಲ್ಲರೊಂದಿಗಿದ್ದಾರೆ. ಅವರೇ ಈ ದಿನದ ವಿಶೇಷ ಅತಿಥಿ, ನಮ್ಮ ನಿಮ್ಮೆಲ್ಲರ ಮೆಚ್ಚಿನ. ರವರಿಗೆ ನಮ್ಮೆಲ್ಲರನ್ನು ಉದ್ದೇಶಿಸಿ 4 ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ರವರಿಂದ ಅಧ್ಯಕ್ಷರ ಭಾಷಣ.
ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದೇ ಒಂದು ಆಚರಣೆಯ ಗುಣಮಟ್ಟವನ್ನು ಅಳೆಯುವ ಹಾಗೂ ಸಭಿಕರ ಮನರಂಜನೆ ಅವಿಭಾಜ್ಯ ಅಂಗವಾಗಿದೆ. ಅದು ಉತ್ತಮ ಗುಣಮಟ್ಟವನ್ನು ಹೊಂದಬೇಕಾದರೆ ಅಲ್ಲಿ ಇರುವಂತಹ ಕಲಾವಿದರು ತಮ್ಮ ಪ್ರತಿಭೆಯ ಪ್ರದರ್ಶಿಸಿದಾಗ ಮಾತ್ರ. ಕುವೆಂಪುರವರು ಒಮ್ಮೆ ಸೋಮನಾಥಪುರ ದೇವಾಲಯ ದರ್ಶನಕ್ಕೆ ಹೋದಾಗ ಅಲ್ಲಿಯ ಶಿಲ್ಪಕಲಾ ಸೌಂದರ್ಯಕ್ಕೆ ಮಾರು ಹೋದರು. ಕವಿ ಮನರೆಕ್ಕೆ ಬಿಚ್ಚಿ ಹಾರತೊಡಗಿತು. ತನ್ನಿಂದ ತಾನೇ ಕಲ್ಪನಾ ಕವನ ರೂಪವಾಯಿತು. ಅದೇ ಕವನ ಬಾಗಿಲೊಳು ಕೈ ಮುಗಿದು ಇದೀಗ ಅದನ್ನು ದೃಶ್ಯ ರೂಪದಲ್ಲಿ ಪ್ರದರ್ಶಿಸಲಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೇ ನಾಡು ಇದೇ ಭಾಷೆ. ಈ ಗೀತೆಯನ್ನು ರಚಿಸಿರುವವರು ಆರ್.ಎನ್. ಜಯಗೋಪಾಲ್ ರವರು ಹಾಗೂ ಸಂಗೀತವನ್ನು ನೀಡಿದವರು ಶ್ರೀ ಸತ್ಯಂ ರವರು. ತಿರುಗುಬಾಣ ಚಿತ್ರದ ಗೀತೆಯನ್ನು ತಮ್ಮ ಮುಂದೆ ಹಾಡಲಿದ್ದಾರೆ. ಬಾಂಧವ್ಯದ ಬೆಸುಗೆಯಾಗಿ, ಸಂಸ್ಕೃತಿಯ ಸೊಗಡಾಗಿ, ಕಸ್ತೂರಿಯ ಕಂಪಾಗಿ ಮಂಗಳ ಪಡುವಂತಹ ವೀಣಾ ಪಾಣಿಯ ವಾಣಿ ಕನ್ನಡ ನುಡಿಕಾಣಿ. ಮಗುವೊಂದು ಕಣ್ಣನ್ನು ಬಿಟ್ಟ ಕೂಡಲೇ ಅಳುವಿನ ಜೊತೆಗೆ ಕರೆಯುವಂತಹ ಶಬ್ದ ಅಮ್ಮ. ಕರುವೊಂದು ತನ್ನ ತಾಯಿಯನ್ನು ಅಂಬ ಎಂದು ಕರೆಯುತ್ತದೆ. ಶಬ್ದಗಳನ್ನು ನಮ್ಮ ಮಾತೃಭಾಷೆಯಲ್ಲಿ ಕೇಳಿದಾಗ ಆಗುವಂತಹ ಆನಂದವಿದೆಯಲ್ಲ, ಅದು ವರ್ಣಾತೀತ. ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿಯಲು ಬರುತ್ತಿದ್ದಾರೆ ಮತ್ತೊಬ್ಬ ಸುಮಧುರ ಗಾಯಕಿ. ಜನಪದ ಸಾಹಿತ್ಯದಲ್ಲಿ ಗೀತೆಗಳು ಪ್ರಮುಖ ಪಾತ್ರ ವಹಿಸಿವೆ. ಅವು ತಮ್ಮಲ್ಲಿ ಅಡಗಿಕೊಂಡಿರುವ ವಿಷಯಗಳು ಒಂದಲ್ಲ ಎರಡಲ್ಲ. ಜನಜೀವನದ ಸಂಸಾರದ ಪ್ರತಿಯೊಂದು ಮುಖಗಳೆಲ್ಲವೂ ಇಲ್ಲಿ ಚಿತ್ರಣಗೊಂಡಿವೆ. ತಾಯಿ ಮಗಳು, ಅತ್ತೆ ಸೊಸೆ, ಅಣ್ಣ ತಂಗಿ, ಅತ್ತಿಗೆ ನಾದಿನಿ, ಪತಿ ಪತ್ನಿಯರ ಇಂತಹ ಅನೇಕ ಭಾವನೆಗಳನ್ನು ಸೇರಿಸಿ ಗೀತೆಗಳಾಗಿ ಹಾಡುಗಳಾಗಿ ಈ ಜನಪದ ಗೀತೆಗಳು ಸೃಷ್ಟಿಯಾಗಿವೆ. ಅಂತಹ ಒಂದು ಗೀತೆ ನಿಂಬಿಯ ಭನಾದ ಮ್ಯಾಗ. ಈ ಹಾಡಿನ ನೃತ್ಯವನ್ನು ಮಾಡಿ ರಂಜಿಸಲಿದ್ದಾರೆ ನಮ್ಮ ಈ ಪುಟಾಣಿಗಳು. ಕಾವೇರಿ ನದಿ ನಮ್ಮ ಕನ್ನಡಿಗರಿಗೆ ಗಂಗೆಯಷ್ಟೇ ಪವಿತ್ರವಾದ ಜೀವನದಿ. ಇದಕ್ಕೆ ಪೊನ್ನಿ ಎಂಬ ಹೆಸರಿನಿಂದಲೂ ಸಹ ಕರೆಯುತ್ತಾರೆ. ಇದು ದಕ್ಷಿಣ ಭಾರತದ ಮೂರನೇ ಅತಿದೊಡ್ಡ ನದಿ. ಇದರ ಮೇಲೆ ಸರ್ ಎಂ ವಿಶ್ವೇಶ್ವರಯ್ಯರವರ ಕನ್ನಂಬಾಡಿಯ ಎಂಬ ಅತಿದೊಡ್ಡ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ. ಇಂತಹ ದಕ್ಷಿಣ ಗಂಗೆಯ ಹಿರಿಮೆಯನ್ನು ಹಾಡಿ ಹೊಗಳಲಿದ್ದಾರೆ ಕುಮಾರಿ. ಈ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆಯನ್ನು ತಿಳಿಸಿಕೊಡಲು ರವರನ್ನು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕರ್ನಾಟಕ.